ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ಇನ್ನೊಂದು ಮುಂಜಾನೆ ವೇಳೆಯಲ್ಲಿ ಈ ಉದಯ ಕಾಲದಲ್ಲಿ ನಾನು ನಿಮ್ಮೆಲ್ಲರನ್ನ ದೇವರ ವಾಕ್ಯದ ಮೂಲಕ ಸಂದರ್ಶಿಸುವುದರಲ್ಲಿ ಬಹಳ ಸಂತೋಷ ಪಡುವಂಥವನಾಗ್ತೀನಿ. ಈ ದಿನ ದೇವರು ನಮ್ಮೆಲ್ಲರೊಟ್ಟಿಗೆ ಮಾತನಾಡ್ತಿರುವ ವಾಕ್ಯವನ್ನು ನಾವು ಗಮನಿಸುವುದಾದರೆ, ಜ್ಞಾನೋಕ್ತಿ 18:10 ಯೆಹೋವನ ನಾಮವು ಬಲವಾದ ಬುರುಜು, ಶಿಷ್ಟನು ಅದರೊಳಕ್ಕೆ ಓಡಿ ಹೋಗಿ ಭದ್ರವಾಗಿರುವನು. ಪ್ರೀತಿಯ ದೈವಜನರೇ, ಈ ದೇವರ ವಾಕ್ಯವನ್ನು ನಾವು ಅನೇಕ ಬಾರಿ ಕೇಳಿದ್ದೀವಲ್ವಾ? ಆದರೆ ದೇವರಿ ಮುಂಜಾನೆಯಲ್ಲಿ ಈ ವಾಕ್ಯವನ್ನು ಯಾರೊಟ್ಟಿಗೂ ಮಾತನಾಡ್ತಾ ಇದ್ದಾರೆ? ಏನೆಂದರೆ, ನಮ್ಮ ಜೀವಿತದಲ್ಲಿ ಆತನ ಒಂದು ನಾಮ ಇದೆ ನೋಡ್ರಿ, ಆ ಯೆಹೋವನ ನಾಮ, ಆ ಯೇಸುವಿನ ನಾಮ ಇದೆ ನೋಡ್ರಿ, ಅದರ ಮಹತ್ತನ್ನು ನಾನು ನೀವು ಅರಿತವರಾಗಿರಬೇಕು. ಪ್ರತಿ ಮುಂಜಾನೆಯಲ್ಲಿ ಆತನ ನಾಮವನ್ನು ಹಾಡುವುದಕ್ಕೆ, ಆತನ ನಾಮದಲ್ಲಿ ಪ್ರಾರ್ಥಿಸುವುದಕ್ಕೆ ನೀವು ಆತನ ಸಾನ್ನಿಧ್ಯದಲ್ಲಿ ಬರ್ತಾ ಇದ್ದೀರಲ್ಲ, ಆತನ ನಾಮ ಅದೇನಾಗಿದೆ? ಒಂದು ಬಲವಾದ ಬುರುಜು. ಪ್ರಿಯ ದೇವಜನರೇ, ಹೌದು, ನಿಮ್ಮ ಜೀವಿತಗಳಲ್ಲಿ ಇವತ್ತು ನೀವು ಯಾವುದೊಂದು ಪ್ರತಿಕೂಲದ ಮಧ್ಯದಲ್ಲಿ, ಯಾವುದೊಂದು ಕಷ್ಟದ ಹಾದಿಯಲ್ಲಿ, ಯಾವುದೊಂದು ಸಂಕಟ, ಇಕ್ಕಟ್ಟು, ವೇದನೆಗಳಲ್ಲಿ ಸಾಗುತ್ತಾ ಬರ್ತಾ ಇರ್ಬೋದು. ಅಂಥ ಸಂದರ್ಭದಲ್ಲಿ ಅಯ್ಯೋ ಏನಪ್ಪ ನನ್ನ ಜೀವಿತ ಅಂತ ಈ ನೋವನ್ನು ನೀವು ನೋಡುತ್ತಾ, ಆ ಕಷ್ಟಗಳನ್ನು ನೋಡುತ್ತಾ ನೀವು ಕೊರಗುವುದಕ್ಕಿಂತ, ನೀವು ಭಯಪಡುವುದಕ್ಕಿಂತ, ನೀವು ಅಂಜುವುದಕ್ಕಿಂತ, ನೀವು ಯೆಹೋವನ ನಾಮವನ್ನು ಒಂದು ಬಾರಿ ನೆನಪು ಮಾಡಿಕೊಳ್ಳುವುದಾದರೆ ಎಷ್ಟೋ ಮೇಲಾಗುತ್ತದೆ. ಯಾಕೆ ಅಂದರೆ, ಆ ಯೆಹೋವನ ನಾಮ ಅದು ಬಲವಾದ ಬುರುಜಾಗಿದೆ. ಪ್ರಿಯ ದೇವಜನರೇ, ಅಲ್ಲಿಯ ಎಷ್ಟೋ ಜನಕ್ಕೆ ಏನು ಯೋಚನೆ ಅಂದರೆ, ಎಷ್ಟೋ ಜನ ಏನು ಮಾಡ್ತಾರಂದರೆ, ನಮಗೆ ಕಷ್ಟಗಳು ಸಂಕಟಗಳು ಹೆಚ್ಚಾಗಿ ಬರುವಾಗ ದೇವರನ್ನು, ಆತನ ನಾಮವನ್ನು ಕೂಗುವುದನ್ನು ಮರೆತು ಬಿಡ್ತಾರೆ. ಅಯ್ಯೋ ಏನು ದೇವರು ಮಾಡೋದು ಬಿಡು, ಏನು ಪ್ರಾರ್ಥಿಸೋದು, ಏನು ಚರ್ಚೆಗೆ ಹೋಗೋದು, ಇಷ್ಟೊಂದು ಕಷ್ಟಗಳಿದೆ ಇಲ್ಲ ಅಂತ ಯೋಚಿಸಿ ಕಷ್ಟಗಳು ಇಕ್ಕಟ್ಟುಗಳು ಹೆಚ್ಚಾಗುವಾಗಲೇ ಆ ಯೇಸುವಿನ ನಾಮವನ್ನು ಆತುಕೊಳ್ಳುವುದನ್ನು ಬಿಟ್ಟು ಬಿಡ್ತಾರೆ, ಆ ನಾಮವನ್ನು ಹುಡುಕಿಕೊಂಡು ಬರುವುದನ್ನು ಬಿಟ್ಟು ಬಿಡ್ತಾರೆ. ಆದರೆ ಪ್ರಿಯ ದೇವಜನರೇ, ದೇವರ ವಾಕ್ಯ ಏನು ಹೇಳ್ತದೆ ಗೊತ್ತಾ? ಯೆಹೋವನ ನಾಮ ಬಲವಾದ ಬುರುಜು, ಶಿಷ್ಟನು ಅದರೊಳಕ್ಕೆ ಓಡಿ ಹೋಗಿ ಭದ್ರವಾಗಿರುವನು. ನಮಗೆ ಕಷ್ಟ ಸಂಕಟಗಳು ನಮಗೆ ಬೆನ್ನತ್ತುವಾಗ ನಾವು ವಿಶೇಷವಾಗಿ ಆತನ ನಾಮದ ಬಳಿಯಲ್ಲೇ ಬರಬೇಕನ್ನುವುದು ಈ ವಚನ ನಮಗೆ ಕಲಿಸಿಕೊಡ್ತಾ ಇದೆ. ಯೆಹೋವನ ನಾಮ ಅದು ಬಲವಾದ ಬುರುಜು ಅಂತ ತಿಳಿದವರಾದ ನಾವು ಏನು ಮಾಡಬೇಕು? ಕಷ್ಟ ಸಂಕಟಗಳು ಅತಿ ಹೆಚ್ಚಾಗಿ ಬರುವಾಗ ಆ ಸಂದರ್ಭದಲ್ಲೇ ಯೇಸಪ್ಪನ ಬಳಿಯಲ್ಲಿ ನಾವು ಓಡಿ ಬರಬೇಕು, ಆ ನಾಮದ ಬಳಿಯಲ್ಲಿ ನಾವು ಓಡಿ ಬರಬೇಕು. ಏನಕ್ಕಾಗಿ? ನಾವು ಭದ್ರವಾಗಿರುವುದಕ್ಕಾಗಿ. ಆ ಎಲ್ಲ ಕಷ್ಟ, ಆ ಎಲ್ಲ ತೊಂದರೆಗಳಿಂದ ತಪ್ಪಿಸಿಕೊಳ್ಳುವುದಕ್ಕೆ ಒಂದು ಭದ್ರವಾದ ಸುರಕ್ಷಿತ ಸ್ಥಳ ಅಂದರೆ ಅದು ಯೆಹೋವನ ನಾಮವಾಗಿದೆ. ಪ್ರಿಯ ದೇವಜನರೇ, ಕಷ್ಟಗಳು ಬರ್ತಾ ಇದೆ ಅಂದ್ಬಿಟ್ಟು ದೇವರಿಂದ ದೂರ ಹೋಗುವುದನ್ನು ಮೊದಲು ನಿಲ್ಲಿಸಿಬಿಡ್ರಿ. ಯಾಕಂದರೆ ನೀವು ಆ ನಾಮವನ್ನು ಆತುಕೊಳ್ಳುವುದಾದರೆ ನೀವು ಭದ್ರವಾಗಿರ್ತೀರಾ. ಕಷ್ಟ ಬಂದಾಗ ವಿಶೇಷವಾಗಿ ನಾವು ಯೇಸು ಸ್ವಾಮಿಯ ಪಾದ ಸಾನ್ನಿಧ್ಯವನ್ನು ಬಿಟ್ಟು ನಾವು ಅಗಲಬಾರದು. ಯಾಕೆಂದರೆ ಅಲ್ಲಿರುವಾಗ ನಮಗೆ ಭದ್ರತೆ, ಅಲ್ಲಿರುವಾಗ ನಮಗೆ ಸುರಕ್ಷತೆ, ಅಲ್ಲಿರುವಾಗ ನಮಗೊಂದು ರಕ್ಷಣೆ. ಪ್ರಿಯ ದೇವಜನರೇ, ಹೀಗಿರುವಾಗ ಈ ಮುಂಜಾನೆ ವೇಳೆಯಲ್ಲಿ ಯೆಹೋವನ ನಾಮ ಬಲವಾದ ಬುರುಜು ಅಂತ ಎಷ್ಟು ಜನ ನಂಬುವಂಥವರಾಗ್ತೀರಾ? ನೀವೇನಾದರೂ ಒಂದು ವೇಳೆ ಇವತ್ತು ಹೌದು ಬ್ರದರ್ ಬಹಳ ಕಷ್ಟ ಇದೆ, ಬಹಳ ಇಕ್ಕಟ್ಟಿದೆ ನನ್ನ ಜೀವಿತದಲ್ಲಿ ಅಂತ ಹೇಳುವುದಾದರೆ ಇವತ್ತು ಆತನ ನಾಮದ ಬಳಿಗೆ ಬರುವಂಥವರಾಗ್ರೆ ಅದು ಒಂದು ಬಲವಾದ ಬುರುಜು, ಒಂದೊಳ್ಳೆಯ ಕೋಟೆ, ಒಂದೊಳ್ಳೆಯ ರಕ್ಷಣೆಯ ಸ್ಥಳ ಅದಾಗಿದೆ. ನೀವು ನಿಜವಾಗಿ ಭದ್ರವಾಗಿರ್ತೀರ. ಪ್ರಿಯ ದೇವಜನರೇ, ಇಷ್ಟು ದಿವಸ ಭಯದಲ್ಲಿದ್ದರ ಇವತ್ತು ನಾಮವನ್ನು ಕೂಗ್ರಿ, ಒಂದು ನೆಮ್ಮದಿ, ಒಂದು ಸಮಾಧಾನದಲ್ಲಿ ಇರುವಂಥವರಾಗ್ತೀರಾ, ಭದ್ರತೆಯ ವಾತಾವರಣದಲ್ಲಿರ್ತೀರ. ಹೌದಪ್ಪ, ನನಗೆ ಯಾಕೋ ಇವಾಗ ಏನು ಭಯ ಅನ್ನಿಸ್ತಾ ಇಲ್ಲ ಅಂಥ ವಾತಾವರಣದಲ್ಲಿ ನೀವಿರ್ತೀರಾ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಕರ್ತನಾದ ಯೇಸುವೇ, ನಿಮಗೆ ಸ್ತೋತ್ರ. ಪರಿಶುದ್ಧಾತ್ಮ ನಿನ್ನ ವಚನದಿಂದ ಈ ಮುಂಜಾನೆ ವೇಳೆಯಲ್ಲಿ ನಿನ್ನ ಮಕ್ಕಳೊಟ್ಟಿಗೆ ಮಾತನಾಡಿ ಬಲಪಡಿಸಿ ಎಚ್ಚರಿಸಿದ್ದಕ್ಕಾಗಿ ಸ್ತೋತ್ರ. ಹೌದು, ಯೆಹೋವನ ನಾಮ ಅದು ಬಲವಾದ ಬುರುಜು. ಅಪ್ಪ, ಶಿಷ್ಟನು ಅದರೊಳಕ್ಕೆ ಓಡಿ ಹೋಗಿ ಭದ್ರವಾಗಿ ಇರುವನನ್ನೋ ಪ್ರಕಾರ ಪ್ರಿಯ ಮಕ್ಕಳಿವತ್ತು ಯಾರು ಕರ್ತನೆಪ್ಪ ನಿನ್ನ ಬಳಿಗೆ ಓಡಿ ಬರ್ತಾ ಇದ್ರು, ಅವರು ನಿನ್ನ ನಾಮದಲ್ಲಿ ಭದ್ರವಾಗಿರೋದಕ್ಕೆ ಸಹಾಯ ಮಾಡು. ಅವ್ರಿಗಂಟಿರುವ ಎಲ್ಲ ಕಷ್ಟ ಸಂಕಟಗಳಿಂದ ಅವ್ರನ್ನ ಬಿಡುಗಡೆ ಮಾಡು. ಒಂದು ಸುರಕ್ಷತೆ ಕೊಟ್ಟು ನಡೆಸ್ರಿ. ಈ ದಿನ ಅವರಿಗೆ ಆಶೀರ್ವಾದಕರವಾಗಿರಲಿ. ಯೇಸು ಕ್ರಿಸ್ತನ ಒಂದೇ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ದೇವರು ತಾನು ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಬೇಕಾದ ಸ್ಥಳ: ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್, ಸುಂಕಪ್ಪಕಟ್ಟೆ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು 560091. ಗೂಗಲ್ ಮ್ಯಾಪ್ಸ್ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು. ಫರ್ದರ್ ಡೀಟೇಲ್ಸ್ ಅಂಡ್ ಪ್ರೇಯರ್ ಸಪೋರ್ಟ್, ಕಾಂಟ್ಯಾಕ್ಟ್ ವರ್ಡ್ ಟು ಗಾಡ್ ಮಿನಿಸ್ಟ್ರೀಸ್, ಬ್ಯಾಂಗ್ಲೂರ್. ಫೋನ್ 9008725814, 9008725815. God bless you.